ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿಹಾಕಲು ಬಿಜೆಪಿ ಮತ್ತು ಜೆ ಡಿ ಎಸ್ ಈಗಾಗಲೇ ಮೈತ್ರಿ ಮಾಡಿಕೊಂಡಿತ್ತು ರಾಜ್ಯದಲ್ಲಿ ಒಟ್ಟಿಗೆ ಚುನಾವಣೆಯನ್ನು ಎದುರಿಸಲು ಬಿಜೆಪಿ ಹೈಕಮಾಂಡ್ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದರು ಆದರೆ ಇದೀಗ ಮೈತ್ರಿ ನಾಯಕರ ಮಧ್ಯೆ ಅಸಮಾಧಾನ ಬುಗಿಲೆದ್ದಿದೆ ಕಮಲ ದಳ ದೋಸ್ತಿ ಕತಂ ಆಗುತ್ತಾ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಈಗ ಶುರುವಾಗಿರುವಂಥದ್ದು ಮಂಡ್ಯ ಕೋಲಾರ ಸೀಟು ಹಂಚಿಕೆಯ ಬಗ್ಗೆ ಈಗಾಗಲೇ ಹಗ್ಗ ಜಗ್ಗಾಟವನ್ನು ನೋಡ್ತಾ ಇದ್ದೀವಿ ಈ ಮಧ್ಯೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳ ನಡುವಿನ ಗೊಂದಲ ಈಗ ತಾರಕಕ್ಕೇರಿದೆ ಬಿ ಜೆ ಪಿ ಮೈತ್ರಿ ಧರ್ಮ ಪಾಲನೆಯ ಬಗ್ಗೆ ಜೆ ಡಿ ಎಸ್ ನಾಯಕರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿ ನಾಯಕರ ಏಕಪಕ್ಷೀಯ ಧೋರಣೆಗೆ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತ ಹೇಳಿದ್ರೆ ನಾವು ಈ ಕೇಳ್ತಾ ಇರುವಂಥದ್ದು ಏಳು ಎಂಟು ಕ್ಷೇತ್ರಗಳ ಟಿಕೆಟ್ ಅಲ್ಲ ನಾವು ಕೇಳ್ತಾ ಇರ್ಬೋದು ಕೇವಲ ಮೂರು ಸ್ಥಾನಗಳಿಗೆ ಬೇಡಿಕೆಯನ್ನ ಇಟ್ಟಿದ್ವಿ ಅಂತ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಕೌಂಟರನ್ನು ಅನ್ನ ಕೊಟ್ಟಿದ್ರು ಹಾಗಿದ್ರೆ ಮೈತ್ರಿ ಮುರಿದು ಕಾರಣಗಳು ಕಾರಣಗಳೇನು ಆಗಾದ್ರೆ ಏನಕ್ಕೆ ಮೈತ್ರಿ ಮುರಿದು ಬೀಳುತ್ತೆ ಈಗಾಗಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಮೈತ್ರಿ ಮುರಿದು ಬೀಳುತ್ತ ಹಾಗಾದರೆ ಕಾಂಗ್ರೆಸ್ಗೆ ಇದೇನಾದರೂ ಅನುಕೂಲ ಮಾಡಿ ಕೊಡುತ್ತಾ ಅನ್ನೋ ಚರ್ಚೆಗಳು ಕೂಡ ಈಗ ರಾಜಕೀಯ ಪಡಚಾಲೆಯಲ್ಲಿ ಶುರುವಾಗಿರುವಂಥದ್ದು ಹಾಗಿದ್ರೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಯಾಕೆ ಮೈತ್ರಿ ಮುರಿದು ಬೀಳುತ್ತೆ ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ ಹಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಪ್ರಚಾರಕ್ಕೆ ಇಳಿದಿರುವಂಥದ್ದು ಪ್ರಮುಖವಾಗಿ ಕಲಬುರಗಿ ಶಿವಮೊಗ್ಗದಲ್ಲಿ ಈಗಾಗಲೇ ರ್ಯಾಲಿಯನ್ನು ಕೂಡ ಮಾಡಿದರು ಈ ರ್ಯಾಲಿಗೆ ಅಥವಾ ಈ ಸಮಾವೇಶಕ್ಕೆ ಎಚ್ ಡಿ ದೇವೇಗೌಡರಾಗಿರ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು ಅವರನ್ನು ಬಿ ಜೆ ಪಿ ಆಹ್ವಾನಿಸಿಲ್ಲ ಅವರನ್ನು ಕರೆದಿಲ್ಲ ಹಾಗಿದ್ರೆ ಈ ಮೈತ್ರಿ ಧರ್ಮ ಫಲನ ಯಾಕೆ ಅಂತ ಈಗಾಗಲೇ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಈಗಾಗಲೇ ಜೆ ಡಿ ಎಸ್ ವಲಯದಲ್ಲೂ ಕೂಡ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಎಲ್ಲ ಒಂದು ಕಡೆ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದು ಪ್ರಮುಖವಾಗಿ ಕಾರಣ ಆಗುತ್ತೆ ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕಲಬುರಗಿ ಆಗಿರ್ಬೋದು ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಮಾಡಿದರು ಅದಕ್ಕೆ ಜೆ ಡಿ ಎಸ್ನ ಯಾವುದೇ ನಾಯಕರನ್ನು ಕೂಡ ಆಹ್ವಾನಿಸಿಲ್ಲ ಅನ್ನೋ ಚರ್ಚೆಗಳು ಈಗ ಶುರುವಾಗಿರುವಂಥದ್ದು ಇನ್ನು ಪ್ರಮುಖವಾಗಿ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡರನ್ನು ಕಂಟ್ರೋಲ್ ಮಾಡಲು ಬಿ ಜೆ ಪಿಗೆ ಸಾಧ್ಯವಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಹಾಸನ ಹಾಸನ ಒಂದು ಕಡೆಯೇ ನಾವು ನೋಡೋದ್ರೆ ಬಲಿಷ್ಠವಾಗಿ ಪ್ರೀತಮ್ ಗೌಡ ಅವರ ನಾಯಕತ್ವ ಬಿ ಜೆ ಪಿಯಲ್ಲಿ ಎದ್ದು ಕಾಣುತ್ತೆ ಅವ್ರು ಸೋತಿರ್ಬೋದು ಆದರೆ ಕೆಲವೇ ಮತಗಳ ಅಂತರದಲ್ಲಿ ಸೋತಿರುವಂಥದ್ದು ನೋಡ್ತೀವಿ ಆದರೆ ಹಾಸನದಲ್ಲಿ ಪ್ರೀತಂ ಗೌಡ ಬಿ ಜೆ ಪಿಯ ಬಲ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಪ್ರಮುಖವಾಗಿ ಟಿಕೆಟ್ ಯಾರಿಗೆ ಆಸನದಲ್ಲಿ ಘೋಷಣೆ ಆಗುತ್ತೆ ಈಗಾಗಲೇ ಪ್ರೀತಮ್ ಗೌಡರನ್ನು ಆಸನದಲ್ಲಿ ಮನವೊಳಿಸಲು ಈಗಾಗಲೇ ಸಾಕಷ್ಟು ತಯಾರಿ ಕೂಡ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಆದರೆ ಆಸನ ಆ ಕ್ಷೇತ್ರವನ್ನು ಈಗಾಗಲೇ ಜೆ ಡಿ ಎಸ್ ತನ್ನ ಪಾಲಾಗಿಸ್ಬೇಕು ನಾನಲ್ಲಿ ವಿಜಯ ಪಥಕ್ಕನ್ನು ಆರಿಸ್ಬೇಕು ಅಂತ ಹೇಳಿದ್ರೆ ಪ್ರೀತಮ್ ಗೌಡರನ್ನ ಮನವೊಲಿಸ್ಬೇಕಾಗುತ್ತೆ ಆದರೆ ಅಲ್ಲಿ ಪ್ರೀತಂ ಗೌಡರು ಇದಕ್ಕೆ ಡೋಂಟ್ ಕೇರ್ ಅಂತ ಇದ್ದಾರೆ ಇದನ್ನು ಮಟ್ಟ ಹಾಕಲು ಯಾಕಂತ ಹೇಳಿದ್ರೆ ಇಲ್ಲಿ ರಾಜ್ಯ ಬಿ ಜೆ ಪಿಯ ನಾಯಕರಿಗೆ ಆಗ್ತಾ ಇಲ್ವಾ ಕೇಂದ್ರದ ನಾಯಕರು ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತ ಯಾಕಂತ ಹೇಳಿದ್ರೆ ಪ್ರೀತಮ್ ಗೌಡ ಏನಾದರೂ ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗೆ ಏನಾದರೂ ಸಪೋರ್ಟ್ ಮಾಡಿದ್ರೆ ಇಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಇನ್ನೂ ಪ್ರಮುಖವಾಗಿ ಮೂರನೇ ಅಂಶ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಅವರನ್ನು ಕರೆದು ಮಾತಾಡಬೇಕು ನೀವು ಈಗಾಗಲೇ ಮಂಡ್ಯದಲ್ಲಿ ನಾನು ಪಕ್ಷೇತರಾಗಿ ನಿಲ್ಲಬೇಕಾ ಅಥವಾ ಈಗಾಗಲೇ ಮನವೊಲಿಸ್ತಾ ಇದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಮಂಡ್ಯದಲ್ಲಿ ಗೊಂದಲ ಕೂಡ ಈಗ ಶುರುವಾಗಿರುವಂಥದ್ದು ಮಂಡ್ಯದಿಂದ ಯಾರು ಸ್ಪರ್ಧೆಯನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಬಿ ಜೆ ಪಿಗೆ ಹೋಗಿ ತಪ್ಪನ್ನು ಅಂತ ಸುಮಲತಾ ಈಗ ಕೊರಗುವಂತಹ ಪರಿಸ್ಥಿತಿ ಉಂಟಾಗಿದೆ ಯಾಕಂತ ಹೇಳಿದ್ರೆ ಮಂಡ್ಯ ಸಂಸದೆಯಾಗಿರುವಂತಹ ಸುಮಲತಾ ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡಿದ್ರು ಗೆಲುವನ್ನು ಸಾಧಿಸಿದರು ಆದರೆ ನನಗೆ ಬಿ ಜೆ ಪಿ ಟಿಕೆಟನ್ನು ಕೊಡುತ್ತೆ ಅಂತ ಈಗಾಗಲೇ ಅಂದ್ಕೊಂಡಿದ್ರು ಆದರೆ ಆ ಕ್ಷೇತ್ರವನ್ನು ಈಗಾಗಲೇ ಜೆ ಡಿ ಎಸ್ಗೆ ಬಿಟ್ಟು ಕೊಡುವಂತಹ ಅನುಕೂಲ ವಾತಾವರಣ ಈಗ ನಿರ್ಮಾಣ ಆಗಿದೆ ಮಂಡ್ಯದಿಂದ ಯಾರು ಬೇಕಾದ್ರು ಸ್ಪರ್ಧೆಯನ್ನು ಮಾಡ್ಬೋದು ಜೆ ಡಿ ಎಸ್ನಿಂದ ಅದಕ್ಕಾಗಿ ಅವರ ಬೆಂಬಲ ಬೇಕಾಗತ್ತೆ ಅದಕ್ಕೆ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರನ್ನು ಮಾತಾಡಿಸಿ ನೀವು ಅವರ ಮನವೊಲಿಸಿ ಅಂತ ಈಗಾಗಲೇ ಕೇಳ್ತಾ ಇರುವಂಥದ್ದು ಇನ್ನೂ ಪ್ರಮುಖವಾಗಿ ನಾಲ್ಕನೇ ಅಂಶ ಕೋಲಾರ ಜೆ ಡಿ ಎಸ್ ಪಕ್ಷಕ್ಕೆ ಬೇಸಿರುವಂತಹ ಕ್ಷೇತ್ರ ಆದರೆ ಕೊನೆಗಳಿಗೆಯಲ್ಲಿ ಬಿ ಜೆ ಪಿ ನಮಗೆ ಬೇಕು ಅಂತ ಈಗಾಗಲೇ ಪಟ್ಟನ್ನು ಹಿಡಿದಿರುವಂಥದ್ದು ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಕೋಲಾರವನ್ನು ಬಿಟ್ಕೊಡಲ್ಲ ಅಂತ ಈಗಾಗಲೇ ಜೆ ಡಿ ಎಸ್ ಹೇಳ್ತಾ ಇದೆ ಆದರೆ ಬಿ ಜೆ ಪಿ ಇಲ್ಲಿ ಬಿಡ್ತಾ ಇಲ್ಲ ಇನ್ನು ಐದನೇ ಅಂಶ ಬೆಂಗಳೂರು ಗ್ರಾಮಾಂತರ ಜೆ ಡಿ ಎಸ್ನ ಭದ್ರಕೋಟೆ ಆದರೂ ಕೂಡ ಬಿ ಜೆ ಪಿ ಪಕ್ಷದ ಚಿಹ್ನೆಯಡಿ ಡಾಕ್ಟರ್ ಮಂಜುನಾಥ್ರವರನ್ನು ನಿಲ್ಲಿಸ್ತೇವೆ ಅಂತ ಬಿ ಜೆ ಪಿ ಕರೆಸಿದ್ದಕ್ಕೆ ಜೆ ಡಿ ಎಸ್ ನಾಯಕರಿಗೆ ಬೇಸರ ಉಂಟಾಗಿದೆ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಬರ್ತಾ ಇದೆ ಆದ್ರಿಂದ ಎಲ್ಲೋ ಒಂದು ಕಡೆ ಇವರ ಮೈತ್ರಿ ಮುರಿದು ಬೀಳುತ್ತಾ ಯಾಕಂತ ಹೇಳಿದ್ರೆ ಬಿಜೆಪಿಗೆ ಇದೊಂದು ಕಗ್ಗಂಟಾಗುತ್ತೆ ಯಾಕಂತ ಹೇಳಿದ್ರೆ ಜೆ ಡಿ ನಾಯಕರನ್ನ ಕರೆದು ಮಾತನಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು ಆದ್ರೆ ಎಲ್ಲೋ ಒಂದು ಕಡೆ ಈ ಮೈತ್ರಿ ಮುರಿದು ಬೀಳುತ್ತಾ ಕಾದ್ ನೋಡ್ಬೇಕಾಗಿದೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್